ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕರಾವಳಿ ಸ್ಪೆಷಲ್ ನೀರು ದೋಸೆ ಮತ್ತು ಚಟ್ನಿ. ತುಂಬ ಸುಲಭ ಇದು. ಮಕ್ಕಳಿಗೆ ನಾನು ಬ್ರೇಕ್ಫಾಸ್ಟ್ಗೆ ಮಾಡಿದ್ದೀನಿ, ಹಾಗೆ ಲಂಚ್ ಬಾಕ್ಸಿಗೆ ಕೂಡ ಸೂಪರ್ ರೆಸಿಪಿ ಅಂತ ಹೇಳ್ಬೋದು. ರುಚಿ ಮಾತ್ರ ಸೂಪರಾಗಿರುತ್ತೆ. ಕೇವಲ ಎರಡೇ ಎರಡು ಸಾಮಗ್ರಿ, ಅಕ್ಕಿ ಮತ್ತು ತೆಂಗಿನಕಾಯಿ ಇದ್ದರೆ ಸಾಕು ಈ ರೀತಿ ನೀರು ದೋಸೆ. ಸೂಪರ್ ಸಾಫ್ಟ್ ನೀರು ದೋಸೆ ಅಂತ ಹೇಳ್ಬೋದು. ಹೋಟ್ಲಲ್ಲೂ ಕೂಡ ಸಿಗಲ್ಲ, ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಸಾಫ್ಟ್ ಆಗಿರುತ್ತೆ, ಅಷ್ಟು ಹೈಜೀನಿಕ್ ಆಗಿ ನಾವು ಮನೆಯಲ್ಲೇ ಮಾಡ್ಬೋದು. ಏನಂತೀರಾ ನೋಡಿ. ಈ ರೀತಿಯಾಗಿ ಬಿಸಿ ಬಿಸಿ ಈ ನೀರು ದೋಸೆ ನೋಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಯಾವ ರೀತಿ ಇದೆ ನೋಡಿ. ಒಂಥರ ಗೂಡು ಗೂಡಾಗಿದೆ ಮತ್ತು ತುಂಬ ತೆಳುವಾಗಿದೆ. ಅದ್ರ ಜೊತೆ ಈ ಚಟ್ನಿ, ಈ ರೀತಿ ಚಟ್ನಿ ಮಾಡಿ ಈ ನೀರು ದೋಸೆ ಜೊತೆ ಲೆಕ್ಕನೇ ಇರಲ್ಲ, ನೀವು ತಿಂತಾನೆ ಇರ್ತೀರ. ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೆಲ್ರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ. ಹಾಗಾಗಿ ನಾನು ಇವತ್ತು ಕರಾವಳಿ ಸ್ಪೆಷಲ್ ನೀರು ದೋಸೆನ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ರಾತ್ರಿನೇ 2 ಗ್ಲಾಸಷ್ಟು ದೋಸೆ ಅಕ್ಕಿನ ನೆನೆಸಿಟ್ಟಿದ್ದೀನಿ. ನಾನು ಬೆಳಗ್ಗೆ ಮಾಡ್ತಾ ಇರೋದ್ರಿಂದ ರಾತ್ರಿ ನಾನು ಅಕ್ಕಿನ ತೊಳೆದ್ಬಿಟ್ಟು ನಾನು ನೆನೆಸಿಡ್ತೀನಿ. 2 ಗ್ಲಾಸಷ್ಟು ಅಕ್ಕಿ ಇದೆ ಇದು ದೋಸೆ ಅಕ್ಕಿ. ಸೊ ಈಗ ಬರೀ ದೋಸೆ ಅಕ್ಕಿ ಅಷ್ಟೇ, ಮತ್ತು ನಾನು ಇದ್ರಲ್ಲಿ ಬೇರೆ ಏನೂ ಹಾಕ್ತಾ ಇಲ್ಲ. ಹೇಳಿದ್ನಲ್ವ, ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸ್ಬಿಟ್ಟು ಈ ನೀರು ದೋಸೆ ಮಾಡೋದು. ಆದರೆ ರುಚಿ ಮಾತ್ರ ಸೂಪರ್ ಅಂತ ಹೇಳ್ಬೋದು. 2-3 ಟೈಮು ಚೆನ್ನಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಓವರ್ ನೈಟ್ ಇದನ್ನು ಹಾಗೆ ಇಡ್ತೀನಿ. ನೋಡಿ, ರಾತ್ರಿ ಎಲ್ಲ ಹಾಗೆ ಇಟ್ಟಿದ್ದೆ, ಈಗ ನಾನು ಬೆಳಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಕರೆಕ್ಟಾಗಿ ಇದು ನೆಂದಿದೆ. ಇನ್ನು ಹೇಳಿದ್ನಲ್ಲ, ನಾನು ಬೆಳಗ್ಗೆ ಮಾಡ್ತಾ ಇರೋದನ್ನ ರಾತ್ರಿ ನೆನೆಸಿದ್ದೀನಿ. ನೀವು ಏನಾದರೂ ಸಾಯಂಕಾಲ ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಬೆಳಗ್ಗೆ ಕೂಡ ನೆನೆಸ್ಬಿಟ್ಟು ಸಾಯಂಕಾಲ ರುಬ್ಬಿಟ್ಟು ತಕ್ಷಣ ಮಾಡ್ಕೋಬೋದು. ಈಗ ನಲ್ಲಿ ಈ ಸ್ವಲ್ಪ ನೀರು ಇತ್ತಲ್ವ, ಅದರಲ್ಲಿ ಚೆಲ್ಲಿಬಿಟ್ಟು ಈಗ ಒಂದು ಮಿಕ್ಸಿ ಜಾರಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನ ರುಬ್ಕೋಬೇಕು, ಇದನ್ನು ತುಂಬ ಫೈನಾಗಿ ರುಬ್ಕೋಬೇಕು. ಅಂದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ, ರುಚಿ ಕೂಡ ಜಾಸ್ತಿ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಈ ರೀತಿಯಾಗಿ ಅಕ್ಕಿ ಚೆನ್ನಾಗಿ ನೆಂದಿರಬೇಕು. ಈಗ 1 ಕಪ್ಪಷ್ಟು ನಾನು ತೆಂಗಿನ ತುರಿ ಹಾಕ್ತಾ ಇದ್ದೀನಿ, ಹಸಿ ತೆಂಗಿನಕಾಯಿ ತುರಿ. ಅಂದರೆ 1 ತೆಂಗಿನಕಾಯಲ್ಲಿ 1/2 ಹೋಳಷ್ಟು ನಾನು ಹಾಕ್ಕೊಂಡು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನಾಗಿ ರುಬ್ಕೊಳ್ತೀನಿ. ಚೆನ್ನಾಗಿ ರುಬ್ಕೋಬೇಕು, ತರಿ ತರಿ ಎಲ್ಲ ರುಬ್ಕೊಳ್ಳೋಕ್ಕೆ ಹೋಗಬೇಡಿ. ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಒಂಥರ ಹಾಲು ಥರ ಅನಿಸುತ್ತೆ, ಅದು ವೈಟಾಗಿ ತುಂಬ ಚೆನ್ನಾಗಿರುತ್ತೆ. ನನಗೆ ನೀರು ದೋಸೆ ಮಾಡುವಾಗಂತೂ ತುಂಬ ಖುಷಿಯಾಗುತ್ತೆ ನೋಡಿ. ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಹಾಲಿನ ಥರ ಕಾಣಿಸ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಳಿ, ನಾನು ತೋರಿಸಿದ ರೀತಿಯಲ್ಲಿ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಮಾಡೋರು ಕೂಡ ಎಲ್ಲೂ ಫೇಲ್ ಆಗೋಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಇದರ ರುಚಿ ನೋಡಿದರೆ ರಿಯಲಿ ನೀವು ಪದೇ ಪದೇ ಮಾಡಿ ತಿಂತೀರ, ಅಷ್ಟೊಂದು ರುಚಿಯಾಗಿರುತ್ತೆ ಇದು. ಈಗ ಒಂದು ಪಾತ್ರೆಯಲ್ಲಿ ನಾನು ಹಾಕ್ಕೊಂಡು ಈಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ವ, ನೀರು ದೋಸೆ, ನೀರು ದೋಸೆ ಅಂದರೆ ಅದು ಬ್ಯಾಟರ್ ನೀರು ನೀರಾಗಿ ಇರಬೇಕು. ನಾವು ಒಟ್ಟು ನಾನು 3 ಗ್ಲಾಸ್ಗಿಂತ ಜಾಸ್ತಿನೇ ನೀರು ಹಾಕಿದ್ದೀನಿ. ನೀವು ಅಂದರೆ ರುಬ್ಬುವಾಗ ನೀರು ಎಷ್ಟು ಹಾಕಿರ್ತೀರಾ, ಅದ್ರ ನಂತರ ಎಷ್ಟು ನೀರು ಹಾಕ್ತೀರಾ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ತೋರಿಸ್ತಾ ಇದ್ದೀನಿ, ಒಂಥರ ಹಾಲಿನ ಥರ ಇರಬೇಕು ನೋಡಿ. ಈ ರೀತಿಯಾಗಿ ನೀರು ನೀರಾಗಿರಬೇಕು. ನಾರ್ಮಲ್ ದೋಸೆ ಎಲ್ಲ ಮಾಡ್ತಿರಲ್ವಾ, ಆ ರೀತಿಯೆಲ್ಲ ಇರಬಾರ್ದು, ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ ನೋಡಿ. ಈ ರೀತಿಯಾಗಿ ಇರಬೇಕು ನೋಡಿ, ಹಾಲಿನ ಥರ ಇದೆ. ಸೊ ಈ ರೀತಿಯಾಗಿದ್ದರೆ ಪರ್ಫೆಕ್ಟಾಗಿ ದೋಸೆ ಚೆನ್ನಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಸೇಂದಾ ನಮಕ್ ಅಂತ ಹೇಳ್ತಾರಲ್ವಾ, ರಾಕ್ ಸಾಲ್ಟ್, ಅದನ್ನು ಹಾಕ್ತಾ ಇದ್ದೀನಿ. ನೀವು ಯಾವುದಾದ್ರೂ ಉಪ್ಪು ಹಾಕ್ಕೊಂಡು ಮಾಡಿ. ಸೊ ಈಗ ನಾನು ಏನು ಮಾಡ್ತೀನಿ, ಸೈಡಲ್ಲಿ ಎತ್ತಿಟ್ಬಿಡ್ತೀನಿ. ಇದಕ್ಕೆ ಒಂದು ರುಚಿಯಾದ ಚಟ್ನಿ ಮಾಡ್ಕೊಳ್ಳೋಣ. ನಾನು ತೆಂಗಿನಕಾಯಿ ಹೊಡಿಲಿಕ್ಕೆ ಅಂತ ಹೋದಾಗ ನಾನು ಪಾಟು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡ್ತೀನಿ, ಅದು ಹಾಗೆ ಇತ್ತು. ನಾನು ಅಡುಗೆ ಮಾಡುವಾಗ ತಂದು ಇಡ್ತೀನಿ, ಯಾಕೋ ಅದು ಮರ್ತುಬಿಟ್ಟಿದ್ದೆ. ಸೊ ನಾನು ಅದು ಮತ್ತೆ ತಂದು ಇಟ್ಟಿದ್ದೀನಿ. ಈಗ ಇಲ್ಲಿ ಮಿಕ್ಸಿ ಜಾರಲ್ಲಿ ನಾನು 1/2 ಹೋಳಿತ್ತಲ್ವ, ಅಂದರೆ 1 ತೆಂಗಿನಕಾಯಲ್ಲಿ 1/2ದಷ್ಟು ನಾನು ದೋಸೆ ಹಾಕಿದೆ, 1/2ದಷ್ಟು ನಾನು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ 1 ಇಂಚಷ್ಟು ಶುಂಠಿ, 4-5 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲ್ಲ ಚೆನ್ನಾಗಿ ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೊದಲು ನೀರು ಹಾಕ್ಕೊಳ್ಳದೆ ನಾನು ತರಿ ತರಿಗೆ ರುಬ್ಕೊಳ್ತೀನಿ. ಅಂದರೆ ಎಲ್ಲ ತೆಂಗಿನಕಾಯಿ ನಾನು ಉದ್ದುದ್ದಕ್ಕೆ ಹೆಚ್ಚಿದ್ನಲ್ವ, ಅದೆಲ್ಲ ಕರೆಕ್ಟಾಗಿ ಆಗುತ್ತೆ ಅಂತ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ರುಬ್ಕೊಳ್ತೀನಿ. ಅವಾಗ ಕರೆಕ್ಟಾಗಿ ರುಬ್ಕೊಳ್ಳುತ್ತೆ, ಎಲ್ಲೂ ಗಂಟು ಗಂಟಾಗಿ ಇರಲ್ಲ ತೆಂಗಿನಕಾಯಿ. ಹಾಗಾಗಿ ನೋಡಿ ಚೆನ್ನಾಗಿ ಬಂದಿದೆ. ಈಗ ನಾನು ಇದನ್ನು ಒಂದು ಪಾತ್ರೆಯಲ್ಲಿ ಒಂದು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಸ್ವಲ್ಪ ನೀರು ಕೂಡ ಹಾಕ್ಕೋಬೇಕು. ತುಂಬ ಗಟ್ಟಿನೂ ಅಲ್ಲ, ತುಂಬ ನೀರಾಗೂ ಮಾಡ್ತಾ ಇಲ್ಲ, ನಾನು ಮೀಡಿಯಂ ಮಾಡ್ತಾ ಇದ್ದೀನಿ ಚಟ್ನಿ. ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಸೊ ಒಗ್ಗರಣೆಗೆ ಒಂದು ನಾನು ಪಾತ್ರೆ ಇಟ್ಟಿದ್ದೀನಿ. ಈಗ ಅದರಲ್ಲಿ 1/2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕಾಗತ್ತೆ. ತುಂಬ ಸಿಂಪಲಾದ ಚಟ್ನಿ ಇದು. ಸೊ ಹಾಗಾಗಿ ನೋಡಿ, ಈಗ ಸ್ವಲ್ಪ ಎಣ್ಣೆ ಬಿಸಿ ಆಯ್ತಲ್ವಾ, ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಇಂಗಿನ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಫ್ರೆಶ್ ಕರಿಬೇವು ಸೊಪ್ಪನ್ನು ನಾನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇಷ್ಟೇ, ಜಾಸ್ತಿ ಏನೂ ಬೇಡ.
ಈ ಒಗ್ಗರಣೆನ ಅಂದರೆ ಇಂಗಿನ ಒಗ್ಗರಣೆ ಕೊಡಿ ತುಂಬ ಪರಿಮಳ ಬರುತ್ತೆ ಈ ನೀರು ದೋಸೆ ಜೊತೆ. ಸೊ ನೋಡ್ತಾ ಇದ್ರಲ್ವಾ, ಈಗ ಒಗ್ಗರಣೆ ಕೂಡ ಹಾಕಾಯಿತು, ಈಗ ಚಟ್ನಿ ಕೂಡ ರೆಡಿ ಆಯಿತು. ನೋಡಿ ಹೇಳಿದ್ನಲ್ವಾ, ತುಂಬ ಗಟ್ಟಿಯಾಗೂ ಇಲ್ಲ, ತುಂಬ ನೀರಾಗೂ ಇಲ್ಲ, ಅದರ ರುಚಿ ಮಾತ್ರ ತುಂಬ ಚೆನ್ನಾಗಿದೆ. ಸಿಂಪಲಾಗಿದೆ, ಅದರ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಇದೇ ರೀತಿಯಾಗಿ ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಚಟ್ನಿ ಕೂಡ ಆಯಿತು, ನಾನು ಚಟ್ನಿ ಸೈಡಲ್ಲಿ ಇಟ್ಟಿದ್ದೀನಿ. ಈಗ ದೋಸೆ ಮಾಡ್ಕೊಳ್ಳೋಣ, ನೀರು ದೋಸೆ. ಈ ನೀರು ದೋಸೆ ಮಾಡುವಾಗ ನೀವು ಒಂದೊಂದು ದೋಸೆ ಮಾಡುವಾಗಲೂ ಕೂಡ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅವಾಗವ, ಯಾಕಂದರೆ ಅದು ನೀರು ನಾವು ಜಾಸ್ತಿ ಹಾಕಿರ್ತೀವಲ್ವ, ಸೊ ಕೆಳಗಡೆ ದಪ್ಪಗೆ ಕೂತ್ಕೊಂಡು ಮೇಲೆ ಸ್ವಲ್ಪ ನೀರಾಗಿ ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕಲಸ್ತಾನೆ ಇರಬೇಕು. ಇಲ್ಲಿ ನಾನು ನಾನ್ ಸ್ಟಿಕ್ ತವನ ನಾನು ಗ್ಯಾಸನ್ನು ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಟಿಶ್ಯೂ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕು. ನಾನು ಮಾಡ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ಮಾಡಿಕೊಂಡು ಈಗ ಈ ಬ್ಯಾಟರನ್ನು ಅಂದರೆ ಈ ದೋಸೆ ಹಿಟ್ಟನ್ನು ಈ ನೋಡಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ವ, ಇದೇ ರೀತಿಯಾಗಿ ಹಾಕ್ಕೊಳ್ಳಿ. ತುಂಬ ತೆಳುವಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಹಂಚು ಚೆನ್ನಾಗಿ ಕಾದಿರಬೇಕು, ನಂತರ ಈ ರೀತಿ ಹಾಕ್ಕೊಳ್ಳಿ. ಈಗ ಹಾಕ್ಕೊಂಡ ನಂತರ ಈಗ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಅಥವಾ ಎಣ್ಣೆ ಇಲ್ಲಾದರೂ ಕೂಡ ನಡೆಯುತ್ತೆ. ನಾನು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು. ನೋಡಿ ಒಂದೇ ಸೈಡ್ ಬೇಯಿಸ್ಬೇಕು ಇದನ್ನು, ಎರಡು ಕಡೆ ಬೇಡ, ನೀರು ದೋಸೆನ ಒಂದೇ ಸೈಡಲ್ಲಿ ಬೇಯಿಸಿದ್ರೇ ಚೆನ್ನಾಗಿರುತ್ತೆ. ನೋಡಿ ಅದೇ ರೀತಿಯಾಗಿ ನಾನು ಒಂದು ಟಿಶ್ಯೂಯಿಂದ ಒರೆಸ್ಕೊಂಡು ಮತ್ತೆ ಇದೇ ರೀತಿಯಾಗಿ ನೋಡಿ ಎಷ್ಟು ನೀರಾಗಿದೆ ಬ್ಯಾಟರು. ನಂತರ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಒಂದೇ ಸೈಡಲ್ಲಿ ಬೇಯಿಸ್ಕೊಂಡು ನಂತರ ನೋಡಿ ಇದೇ ರೀತಿಯಾಗಿ ಎಲ್ಲೂ ಕೂಡ ಅಂಟ್ಕೊಳ್ಳಲ್ಲ. ನಾನು ಹೆಚ್ಚಾಗಿ ಈ ಐರನ್ ಇದು ಇರುತ್ತಲ್ವ ಹಂಚು, ದೋಸೆ ಹಂಚು, ಅದರಲ್ಲಿ ಮಾಡ್ತೀನಿ. ಆದರೆ ಎಲ್ಲರ ಮನೇಲಿ ಹೆಚ್ಚಾಗಿ ಇರಲ್ಲ, ಕಬ್ಬಿಣದ ಹಂಚು ಇರಲ್ಲ, ನಾನ್ ಸ್ಟಿಕ್ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಹಾಗಾಗಿ ನಾನು ಇವತ್ತು ನಿಮಗೆ ನಾನ್ ಸ್ಟಿಕ್ಕಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿ ಆಗಲಿ ಅಂತ ಅಷ್ಟೇ. ಹೆಚ್ಚಾಗಿ ನಮ್ಮ ಆರೋಗ್ಯಕ್ಕೆ ನಾನ್ ಸ್ಟಿಕ್ ಒಳ್ಳೇದಲ್ಲ, ನಿಮಗೆಲ್ಲರಿಗೂ ಗೊತ್ತಿದೆ. ನಾನು ನಿಮಗೆ ಕೆಲವೊಂದು ಸಲ ಓಕೆ ದಿನ ನಾನ್ ಸ್ಟಿಕ್ಕನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಆದಷ್ಟು ಕಬ್ಬಿಣದ ಹಂಚನ್ನು ಯೂಸ್ ಮಾಡಿ. ಸೊ ಈಗ ನೋಡಿ ನಾನು ಎಲ್ಲ ಇದೇ ರೀತಿಯಾಗಿ ದೋಸೆನ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ತೆಳುವಾಗಿ ಬಂದಿದೆ, ಗೂಡಾಗಿದೆ, ಆದರೆ ಸೂಪರಾಗಿ ಸಾಫ್ಟಾಗಿ ಹತ್ತಿ ಥರ ಇದೆ. ನೋಡಿ ಚಿಕ್ಕ ಮಕ್ಕಳಿಂದ ಹಿಡಿದು 100 ವರ್ಷ ಮುದುಕರು ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ದೋಸೆ, ಅಷ್ಟು ರುಚಿಯಾಗಿರುತ್ತೆ, ಮತ್ತು ತುಂಬ ಈಸಿ. ಜಾಸ್ತಿ ಸಾಮಗ್ರಿಗಳೆಲ್ಲ ಏನೂ ಇಲ್ಲ. ದೋಸೆ ಮಾಡಲಿಕ್ಕೆ ಅಕ್ಕಿ ಮತ್ತು ತೆಂಗಿನಕಾಯಿ, ಅದೇ ತೆಂಗಿನಕಾಯಿ ಒಂದು ತೆಂಗಿನಕಾಯಿ ಉಳಿದಿರುತ್ತಲ್ವ, ಅದರಲ್ಲಿ ಅರ್ಧ ದೋಸೆಗೆ ಹಾಕ್ತೀರಾ, ಅರ್ಧ ಚಟ್ನಿ ಮಾಡ್ಕೊಳ್ತೀರಾ ಅಷ್ಟೇ. ಹಾಗಾಗಿ ತಟ್ಟಂತ ಆಗುವಂತಹ ಈ ರೆಸಿಪಿ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ಗೆ ನಾನು ರೆಡಿ ಮಾಡಿದ್ದೀನಿ, ನೀವು ಕೂಡ ಮಾಡ್ತಿರಲ್ವ. ಸೊ ಈ ನಮ್ಮ ಕರಾವಳಿ ಸ್ಪೆಷಲ್ ನೀರು ದೋಸೆ ಮತ್ತು ಚಟ್ನಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಈ ರುಚಿ ರುಚಿಯಾದ ನೀರು ದೋಸೆ ಮತ್ತು ಚಟ್ನಿ ಸೂಪರಾಗಿರುತ್ತೆ, ಹಾಗಾಗಿ ಮಿಸ್ ಮಾಡದೆ ನೀವು ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.